ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ವಿಷಧಾರಿ ನೀನೆ, ಹಾಗೆ ಎಲ್ಲಕ್ಕಿಂತ ದೊಡ್ಡ ಬಲಿ ಕೂಡ. ಸಮುದ್ರದ ಈ ಅಲೆಗಳ ವೇಗದ ನಡುವೆ ಮಂದರಾಚಲ ಪರ್ವತವನ್ನು ಯಾರಾದರೂ ಮಂಥನಕ್ಕೆ ತಿರುಗಿಸಲು ಸಾಧ್ಯವಿದೆ ಎಂದರೆ ಅದು ಕೇವಲ ನೀನು ಮಾತ್ರ. ಈ ಜಗತ್ತಿಗೆ ತಿಳಿಸಿ ಹೇಳು, ಎಲ್ಲಿಯವರೆಗೂ ಉದ್ದೇಶ ಒಳ್ಳೆಯದಾಗಿರುತ್ತದೆಯೋ. ವಿಷದಿಂದ ಕೂಡಿದ ವಾಸುಕಿ ಕೂಡ ಈ ಸಮುದ್ರ ಮಂಥನದ ಆಧಾರವಾಗಬಹುದು ಎಂದು. ಈ ಭಕ್ತನ ಸ್ತುತಿ ಮಾಡಿ ಮುಜುಗರ ಮಾಡಬೇಡಿ ಪ್ರಭು. ನಿಮ್ಮ ಒಂದು ಸಂಕೇತ ನನ್ನ ಜೀವನದ ದೊಡ್ಡ ಆದೇಶವಾಗಿರುತ್ತೆ ಪ್ರಭು. ಈ ಕಾರ್ಯವನ್ನು ಪೂರ್ಣಗೊಳಿಸಲು ನೀವು ನನ್ನನ್ನು ಒಂದು ಭಾಗವಾಗಿ ಪರಿಗಣಿಸಿದ್ದಕ್ಕೆ ಧನ್ಯವಾದ. ಹಾಗಾದರೆ ವಿಳಂಬವೇಕೆ ವಾಸುಕಿ ಮಹಾರಾಜ? ಹೋಗಿ ಮಂದಾರ ಪರ್ವತವನ್ನು ಆಲಿಂಗ ಮಾಡಿ. ಏನು ಸಂಶಯ ವಾಸುಕಿ? ಸಂಶಯವಲ್ಲ, ಪ್ರಾರ್ಥನೆ ಇದು ಪ್ರಭು. ನಿಮ್ಮ ಹತ್ತಿರ ಒಂದು ವಿನಂತಿ ಇದೆ. ಮಂಥನ ಪ್ರಾರಂಭವಾಗುತ್ತಿದ್ದಂತೆ ನೀವು ಇಲ್ಲಿಂದ ಹೊರಟು ಹೋಗಿ. ಇದೇಕೆ ವಾಸುಕಿ ಹೀಗೆ ವಿಚಿತ್ರ ಷರತ್ತನ್ನು ಇಟ್ಟಿದ್ದಾರೆ ದೇವಋಷಿ? ಇದರ ಬಗ್ಗೆ ನನಗೂ ತಿಳಿದಿಲ್ಲ. ಹೇ ನಾಗರಾಜ ವಾಸುಕಿ, ನೀವು ಇದೇನು ವಿಚಿತ್ರ ವಿನಂತಿ ಮಾಡುತ್ತಿರುವಿರಿ? ಪ್ರಭು ಶಿವ ಹೇಳಿದ್ದರಿಂದಲೇ ನಾವು ಈ ಸಮುದ್ರ ಮಂಥನ ಮಾಡುತ್ತಿರುವುದು. ಇವರೇ ಈ ಜಾಗದಲ್ಲಿ ಇರುವುದಿಲ್ಲ ಎಂದರೆ ಈ ಮಂಥನ ಮಾಡುವುದು ಹೇಗೆ ಸಾಧ್ಯ? ಏಕೆಂದರೆ ನಾನು ಶಿವನ ಬಗ್ಗೆ ಚೆನ್ನಾಗಿ ತಿಳಿದಿದ್ದೇನೆ. ನಾನು ಹಗ್ಗವಾಗಿ ಅಪ್ಪಿಕೊಂಡಾಗ ಹಾಗೂ ಮಂಥನದ ಸಮಯದಲ್ಲಿ ಪರ್ವತಕ್ಕೆ ನಾನು ಉಜ್ಜಲ್ಪಟ್ಟಾಗ ನನ್ನ ಈ ಚರ್ಮಕ್ಕೆ ನೋವಾಗುತ್ತದೆ. ನನ್ನ ಶಿವನಿಗೆ ನನ್ನನ್ನು ಈ ಅವಸ್ಥೆಯಲ್ಲಿ ನೋಡಲಾಗುವುದಿಲ್ಲ. ನಾನು ನೋವನ್ನು ಸಹಿಸಿಕೊಳ್ಳುತ್ತೇನೆ, ಆದರೆ ಶಿವನಿಗೆ ನೋವಾದರೆ ನನ್ನಿಂದ ನೋಡಲಾಗುವುದಿಲ್ಲ. ಮಂಥನಕ್ಕೆ ಅಡಚಣೆ ಆಗಬಹುದು ಪ್ರಭು. ಸುಖದಲ್ಲಿ ಯಾರು ನನ್ನ ಜೊತೆಯಾಗಿರುತ್ತಾರೋ ಅವರ ದುಃಖ ಅವರ ನೋವಿನಲ್ಲಿ ನಾನು ಅವರನ್ನು ಬಿಟ್ಟು ಹೇಗೆ ಹೋಗಲಿ ವಾಸುಕಿ? ಮಂಥನದ ನಂತರ ಈ ದೇಹದಲ್ಲಿ ಸ್ವಲ್ಪವೂ ಪ್ರಾಣ ಉಳಿದರೂ ನಿಮ್ಮ ಈ ಭಕ್ತ ನೇರವಾಗಿ ನಿಮ್ಮ ಹತ್ತಿರ ಬಂದು ನಿಮ್ಮ ಕೊರಳನ್ನು ಅಪ್ಪಿಕೊಳ್ಳುತ್ತಾನೆ. ಆದ ಗಾಯಕ್ಕೆ ನಿಮ್ಮ ಸ್ಪರ್ಶದಿಂದ ಯಾವ ಸುಖ ಸಿಗುತ್ತದೆಯೋ ಅದರಿಂದ ವಂಚಿತನಾಗಿಸಬೇಡಿ.